ಆತ್ಮೀಯ ಹೇ ಸೀತಾರಾಮ ಇಕ್ಕರೆ ನಾನು ನಿಮ್ಮ ಅಯ್ಯಮ್ಮ ಅಥವಾ ಮಲ್ಲಪ್ಪ ಜೊತೆವ್ರು. ಭ್ರಷ್ಟಾಚಾರ 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 ಎಷ್ಟು ಚರ್ಚೆ ಮಾಡೋದು ಇದನ್ನು. ಮೋಸ್ಟ್ಲಿ ಭ್ರಷ್ಟಾಚಾರ ಒಂದು ಬಿಟ್ಟು ಹೋಗೋ ಕಾಣೋದಿಲ್ಲ. ಜಾತಿ ಇನ್ನೊಂದು ಭ್ರಷ್ಟಾಚಾರ, ಜಾತಿ ಜನ್ಮ ಕಂಟಿದ ಶನಿ ಆದ್ರೆ ಇದು ಬದುಕಿ ಗಂಟಿದ ಶನಿ. ಭ್ರಷ್ಟಾಚಾರ ರೈತ ಒಂದೇ ಒಂದು ಇಲಾಖೆ ಇವತ್ತಿಗೆ ಕಾಣ್ತಾ ಇಲ್ಲ ಇಡೀ ರಾಜ್ಯದಲ್ಲೇ. ಹೋಗಲಿ ಕಡೆ ಅಟ್ಲೀಸ್ಟ್ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ತೀವಿ. 40% ಈ ಭ್ರಷ್ಟಾಚಾರಿಗಳನ್ನ ಮನೆಗಿಂದು ಕಳಿಸಿದ್ರಿ. ಆದರೆ ಅವರ ಒಂದು ನಿಮ್ಮ ಸರ್ಕಾರದಲ್ಲಿ ಅನೇಕ ಅಧಿಕಾರಿಗಳು, ಅನೇಕ ರಾಜಕಾರಣಿಗಳು, ಯಾವುದೇ ಪಕ್ಷದಿರಲಿ, BJP ಜೊತೆ ನೀವು ಅದನ್ನು ತಗೊಳ್ತೀರಿ, ಆದರೆ ನಿಮ್ಮದೇ ಪಕ್ಷದ ಅನೇಕ ಸರ್ಕಾರಿ ನೌಕರರ ಮೇಲೆ ಈಗಾಗಲೇ ತನಿಖೆ ನಡೆಸ್ಬೇಕಂತೇಳಿ ಅವ್ರ ಮೇಲೆ ಆರೋಪ ಪಟ್ಟಿಯನ್ನು ಸಲ್ಲಿಸುವಂಥ ಪ್ರಯತ್ನ ಲೋಕಾಯುಕ್ತ ಮಾಡಿದರು. ಇವತ್ತಿನವರೆಗೂ ನೀವು ಸಕ್ಷಮ ಪ್ರಾಧಿಕಾರದ ಒಪ್ಪಿಗೆ ಬೇಕಾಗ್ತದೆ. 19ರಡಿಯಲ್ಲೇ ಭ್ರಷ್ಟಾಚಾರ ನಿಯಂತ್ರಣದ ಕಾಯ್ದೆಯಲ್ಲೇ ಆ ಒಂದು ಪ್ರಾಧಿಕಾರ ಇಲ್ಲಿವರೆಗೆ ಈ ಒಂದು ಭ್ರಷ್ಟ ಅಧಿಕಾರಿಗಳ, ಭ್ರಷ್ಟ ರಾಜಕಾರಣಿಗಳ, ಭ್ರಷ್ಟ ಈ ಒಂದು ಸರ್ಕಾರಿ ಅಂಗ ಸಂಸ್ಥೆಗಳಿರುತ್ತಿರುವಂಥ ಅಧಿಕಾರಿಗಳ ನೌಕರರ ವಿರುದ್ಧ ಒಪ್ಪಿಗೆ ಕೊಡ್ತಾ ಇಲ್ಲ. ಯಾಕಂತ ಯಾಕಂದರೆ 2023 ಮೇದಲ್ಲಿ ಇವರು ಆಯ್ಕೆಯಾಗಿ ಬರ್ತಾರೆ. ಸಿದ್ದರಾಮಯ್ಯನವರು ಬಂದು ಒಂದು ತಿಂಗಳು ನಾ ಮುಖ್ಯಮಂತ್ರಿ ನೀ ಮುಖ್ಯಮಂತ್ರಿ ಅಂತೇಳಿ ಜಗಳತ ಟೈಮ್ ಕಳೀತಾರೆ. ನಂತರದಲ್ಲಿ ಸಿದ್ದರಾಮಯ್ಯವರು ಚೀಫ್ ಮಿನಿಸ್ಟರ್ ಆಗ್ತಾರೆ. ಅದರ ನಂತರದಲ್ಲಿ 5 ಒಂದು ಗ್ಯಾರಂಟಿಗಳನ್ನು ಘೋಷಿಸಿ ನುಡಿದಂತೆ ನಡೆದಿದ್ದೇವೆ ಈಗಾದರೂ ಘಂಟಾಘೋಷವಾಗಿ ಈ ಅಡ್ವರ್ಟೈಸ್ಗಳನ್ನ ಹಾಕಿ ಹಾಕ್ತಾ ಇದ್ದಾರೆ. ಮತ್ತು ಭ್ರಷ್ಟಾಚಾರಿಗಳನ್ನು ಯಾಕೆ ಇಲ್ಲಿವರೆಗೆ ನೀವು ಇಟ್ಕೊಳ್ತಾ ಇದ್ದೀರಿ? ಭ್ರಷ್ಟಾಚಾರ ಹೋರಾಟ ಮಾಡ್ತೀರಿ, ಹಾಗೆ ಹೀಗೆ ಎತ್ತಿದ್ರಲ್ಲ, ಎಲ್ಲಿ ಅದು ಅಂತ ಇವತ್ತು. ಯಾಕಂದರೆ ಇವರು ಬಂದ ಮೇಲೆ ಇಲ್ಲಿವರೆಗೆ 525 ಪ್ರಕರಣಗಳನ್ನು ದಾಖಲು ಮಾಡಬೇಕಪ್ಪ. ಇವತ್ತನ್ನು ನೀವು ಒಪ್ಪಿಗೆ ಕೊಡ್ರಿ ಅಂದರೆ ಸಕ್ಷಮ ಪ್ರಾಧಿಕಾರಕ್ಕೆ ಕಳಿಸಿದ್ದಾರೆ. ಸಕ್ಷಮ ಪ್ರಾಧಿಕಾರಕ್ಕೆ ಇವ್ರಿಗೆ ಒಪ್ಪಿಕೊಂಡು ಇವರು ತನಿಖೆ ಮಾಡಬೇಕಾಗಿದೆ ಅಂತೇಳಿ. ಆದರೆ ಅದರಲ್ಲಿ ಏನಪ್ಪ ಅಂತಂದರೆ 329 ಏನು ಕೇಸುಗಳಿದ್ದಾವೆ, ಪ್ರಸ್ತಾವಗಳಿದ್ದಾವೆ, ಅವುಗಳಿಗೆ ಸಕ್ಷಮ ಪ್ರಾಧಿಕಾರಗಳು ಒಪ್ಪಿಗೆ ಕೊಟ್ಟರೆ ಇನ್ನುಳಿದ ಕಡೆ ಏನಪ್ಪ ಅಂತಂದರೆ ಅವು ಇನ್ನುಳಿದ ಅವುಗಳಿಗೆ ಇನ್ನೂ ನೀಡಿಲ್ಲ ಅಂತ. ಇನ್ನು 190 ಪ್ರಸ್ತಾವಗಳಿಗೆ ದೀರ್ಘಕಾಲದಿಂದ ಸಕ್ಷಮ ಪ್ರಾಧಿಕಾರದ ಕೊಡ್ತಾನೂ ಇಲ್ಲ. ಯಾಕಿದೆಯಲ್ಲ ಅಂತ ಅಂದ್ರೆ ಹೆಚ್ಚು ಕಡಿಮೆ 36% ಭ್ರಷ್ಟ ಅಧಿಕಾರಿಗಳಿಗೆ ಒಪ್ಪಿಗೆ ಕೊಡ್ತಾ ಇಲ್ಲ. ಅದು ಹೈಯರ್ ಪೋಸ್ಟಲ್ಲಿದ್ದಂಥ ದೊಡ್ಡ ದೊಡ್ಡ ಅಧಿಕಾರದಲ್ಲಿದ್ದಂಥ ಒಂದು ಅಧಿಕಾರಿಗಳ ಮೇಲೆ, ರಾಜಕಾರಣಿಗಳ ಮೇಲೆ. ಅದೇ ಇವರು ವಿರೋಧಿ ಅಂತ ತಿಳ್ಕೊಂಡು ಈಗ ರಾಜ್ಯಪಾಲರತ್ತೆ ಮಲ್ಕೊಂಡಂಥ ಕೇಸುಗಳನ್ನ ಎಬ್ಬಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರು. ನಮ್ಮ ಎಚ್ ಡಿ ಕುಮಾರಸ್ವಾಮಿಗಳನ್ನು ಅವ್ರ ಕೇಸ್ ಆಗಿರ್ಬೋದು, ಇನ್ನೊಂದು ಜನಾರ್ದನ್ ರೆಡ್ಡಿ ಅವ್ರ ಕೇಸುಗಳನ್ನು ಅವ್ರು ಭ್ರಷ್ಟಾಚಾರ ವಿಚಾರಣೆ ಮಾಡ್ರಿ ಅಂತ ಒತ್ತಡ ತರ್ತಾ ಇದ್ದಾರೆ. ಮತ್ತು ತಾವೇನು ಮಾಡ್ತಾ ಇದ್ದಾರೆ, ತಮ್ಮ ಪಕ್ಷದ ಅಧಿಕಾರಿ ಅಥವಾ ಅವ್ರ ಅಧಿಕಾರಿಗಳು ಇವ್ರ ಪಕ್ಷ ಅನುಕೂಲದಾರು ಹೆಂಗಾದ್ರೆ ಇಲ್ಲಿವರೆಗೆ ಯಾಕಂದ್ರೆ ಮುಂದೂಡ್ತಾ ಇದ್ದೀರಿ ಅಂತ. ವೈ ಇಟ್ ಈಸ್ 36.19% ಇನ್ನೂ ನೀವು ಒಪ್ಪಿಗೆ ಕೊಡಬೇಕಾಗಿದೆ. ಅಧಿಕಾರಿ ಪ್ರಶ್ನೆ ಅಧಿಕಾರಿಗಳ ವಿರುದ್ಧ ತನಿಖೆ ಮಾಡ್ರಿ ಅಂದರೆ ಸಕ್ಷಮ ಪ್ರಾಧಿಕಾರಕ್ಕೆ ಒಪ್ಪಿಗೆ ಕೊಡಿಸ್ಬೇಕಾಗಿದೆ. ಆದರೆ ಸಕ್ಷಮ ಪ್ರಾಧಿಕಾರದವ್ರು ಒಪ್ಪಿಗೆ ಕೊಡ್ತಾ ಇಲ್ಲ. ಯಾಕಂತೇವೆ ನೀವು ತಡೆ ಹೇಳದಿದ್ದೀರಾ? ಏನು ಕಾರಣ ಏನು ಇರ್ಬೋದು, ಜೆನ್ಯೂನ್ ರೀಸನ್ ಕಾರಣ ಹೇಳ್ತಿರ್ಬೋದು ನೀವು. ಆದರೆ ಈ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕಾಯ್ತಂದ್ರೆ ಯಾರಿಗಾದ್ರೂ ಶಿಕ್ಷೆ ಆಗ್ಬೇಕಲ್ರಿ. ಅದರಲ್ಲೂ ನಿಮ್ಮ ಸರ್ಕಾರ ಬಂದ್ಮೇಲೆ ನೀವು ಎದ್ದು ತಿಳ್ಕೊಂಬಂದಿದ್ರಿ, ನಾವು 40% ಏನು ತೆಗೆದುಕೊಳ್ಳಿದ್ರು ಅವ್ರ ವಿರುದ್ಧ ನಾವು ಏನಪ್ಪ ಕ್ರಮ ತೆಗೆದಿದ್ದೀವಿ. ಎಷ್ಟು ಹೋರಾಟ ಮಾಡಿದ್ರಿ, ಎಷ್ಟು ಇದನ್ನು ಮಾಡಿದಿರಿ, ಚೀರಾಟ ಮಾಡಿದಿರಿ, ಎಷ್ಟೆಷ್ಟು ಬೋರ್ಡ್ಗಳನ್ನ ಹಾಕಿದ್ರಿ, ಎಷ್ಟು ಅಡ್ವರ್ಟೈಸ್ ಮಾಡಿದಿರಿ, ಎಷ್ಟು ಜನಕ್ಕೆ ಇಲ್ಲಿವರೆಗೆ ಶಿಕ್ಷೆ ಕೊಡಿಸಿದ್ರಿ? ಅಥವಾ ತನಿಖೆ ಮಾಡಿಸಿ ಅವ್ರು ಲೋಕಾಯುಕ್ತಗಳು ತನಿಖೆ ಮಾಡಿಸಿ ನ್ಯಾಯಕ್ಕೆ ಒಪ್ಪಿಸಿದ್ರಿ ಅವ್ರನ್ನ? ಮತ್ತು ಎಲ್ಲಿವರೆಗೆ ನೀವು ತನಿಖೆನೇ ಮಾಡೋದಲ್ಲ ಅಂದಾಗ ಅಲ್ಲಿವರೆಗೆ ಅವರಿಗೆ ತನಿಖೆ ಆಗಲಾರದ ಯಾವ ನ್ಯಾಯಾಲಯ ಇದ್ದಿದ್ದು ಶಿಕ್ಷೆ ಕೊಡಲಿಕ್ಕೆ ಸಾಧ್ಯ? ಮತ್ತು ಲೋಕಾಯುಕ್ತನು ಶಿಕ್ಷೆ ಕೊಟ್ಟರು ನಡೆಯುತ್ತದೆ ಎಲ್ಲ ಅದಿಲ್ಲ ಇಲ್ಲ. ಈ ಒಂದು ಹಿಂದೆ ಈ ಹಿಂದಿನ ದಿನದಲ್ಲಿ ECB ಮಾಡಿದಿರಿ, ಲೋಕಾಯುಕ್ತ ಮುರಿದು ಹೋಗಿದ್ರಿ ಸಿದ್ದರಾಮಯ್ಯನವರ, ಹಾಗೂ ಇದೆ ನಿಮ್ಮ ಮೇಲೆ ಆರೋಪ, ಭ್ರಷ್ಟಾಚಾರನ ಉಳಿಸ್ಕೊಳ್ತೀರಿ ನೀವು ಅಂತ. ಇದು ನಾವಿವತ್ತು ಕೇಳುವಂಥ ಜನಸಾಮಾನ್ಯ ಕೇಳುವಂಥದ್ದು ಏನಪ್ಪ ಅಂದರೆ, ಅಲ್ರಿ ನೀವು ಇದ್ದಂಥವರು ಈಗಾಗಲೇ ವಯಸ್ಸಿನ ಹಿರಿಯರು, ಏನೋ ಕನಸುಗಳನ್ನು ಕಂಡುಕೊಂಡು ರಾಜಕೀಯಕ್ಕೆ ಬಂದಂಥವರು, ಅನೇಕ ತೊಂದರೆಗಳಿಂದ ಒಂದು ಕಾಲ ದೇವೇಗೌಡರ ತೊಂದರೆ ಆಗಿರ್ಬೋದು, ನಂತರದಲ್ಲೇ ಮತ್ತೆ ಅರಿಂದ ಆಗಿರ್ಬೋದು, ರಾಮಕೃಷ್ಣ ಹೆಗಡೆ ಅವರಿಂದ ಆಗಿರ್ಬೋದು, ಜೆ ಎಚ್ ಪಟೇಲ್ರಿಂದ ಆಗಿರ್ಬೋದು, ತದನಂತರದಲ್ಲೇ ಮತ್ತೆ ಏನೇನೋ ಇವತ್ತು ಎಚ್ ಡಿ ಕುಮಾರಸ್ವಾಮಿಗಳಾಗಿರ್ಬೋದು, ಅನೇಕರ ವಿರೋಧವನ್ನು ಕಟ್ಕೊಂಡು ಒಬ್ಬ ಅತ್ಯಂತ ಕೆಳ ಜಾತಿ ವ್ಯಕ್ತಿ ಅಥವಾ OBC ವ್ಯಕ್ತಿಯಾಗಿ ಇವತ್ತು ಬಂದ ಬೆಳೆದು ಭಾಳ ಸುಲಭದ ಕೆಲಸ ಅಲ್ಲ. ಒಬ್ಬ ವ್ಯಕ್ತಿ ಬೆಳಿಬೇಕಾಗಿದೆ, ಎಷ್ಟು ತೊಂದರೆಗಳಾದವ, ಎಷ್ಟು ವಿರೋಧಗಳಿರ್ತದೆ, ಅದರಲ್ಲೂ ಈ ಜಾತಿ ರಾಜಕಾರಣ ಈ ದೇಶದಲ್ಲೇ ಒಂದು ಶಾಪೋ ವರನೋ ನನಗೆ ಗೊತ್ತಿಲ್ಲ, ನನ್ನ ದೃಷ್ಟಿಯಲ್ಲಿ ಶಾಪನ.
ಈ ಒಂದು ಎಲ್ಲ ವ್ಯವಸ್ಥೆ ದಾಟಿಟ್ಟು ಬಂದಿದ್ರು. ಇವತ್ತು ಅವರು ಒಂದಿಷ್ಟು ಈ ಭ್ರಷ್ಟಾಚಾರದ ಬರುತ್ತೆ, ಯಾರೋ ಜಾತಿಯವರು ಇಲ್ಲ, ಭ್ರಷ್ಟರು ಭ್ರಷ್ಟರು ಭ್ರಷ್ಟರು, ಅವ್ರ ಜಾತಿ ಇಲ್ಲ, ಧರ್ಮ ಇಲ್ಲ, ಕುಲ ಇಲ್ಲ, ಬಾಂಧವ್ಯ ಇಲ್ಲ. ಹೀಗಾಗಿ ಈ ದೇಶ ಹಾಳಾಗಲಿಕ್ಕೆ ಈ ಭ್ರಷ್ಟಾಚಾರಿಗಳಿಂದಾಗಿ ಪ್ರತಿಯೊಂದರಲ್ಲೂ ಭ್ರಷ್ಟು ವ್ಯವಹಾರ, ಭ್ರಷ್ಟಾಚಾರ ಭ್ರಷ್ಟಾಚಾರ. ಎಲ್ಲಿ ಎಲ್ಲಿ ಕೇಳಿದ್ರು ಕೇಳಿದ್ರೆ ಕೈ ಹೇಗಿದ್ರೆ ಇವ್ರಿಗೆ ಬೇಕಾಗಿವ್ರಿಗೆ ಇಲ್ಲಾದ್ರೂ ಇಲ್ಲ ಇಲ್ಲ. ಈ ರಾಜ್ಯದ ಪ್ರತಿಯೊಂದು ವಿಭಾಗವೂ ಇವತ್ತು ಭ್ರಷ್ಟಾಚಾರಗಳನ್ನು ತುಂಬಿ ಹೋಗಿಬಿಟ್ಟದ. ಅದಕ್ಕಾಗಿ ಇವತ್ತು ಈ ಹೋಗ್ರಿಗೆ ಅಡಿದ್ರೆ ಅಟ್ಲೀಸ್ಟ್ ಅವ್ರನ್ನ ತನಿಖೆಗಾರ ಹಚ್ಚಬೇಕಲ್ಲ. ಈಗಾಗಲೇ 36% ಏನು ಜನ ಇದ್ದಾರೆ, 36.19% ಏನು ಜನರ ಮೇಲೆ ನೀವು ಏನು ಪ್ರಾಧಿಕಾರ ಸಕ್ಷಮ ಪ್ರಾಧಿಕಾರದ ಮೇಲೆ ಆ್ಯಕ್ಷನ್ ತೊಗೊಳ್ತಾ ಇಲ್ಲ, ತನಿಖೆ ಮಾಡಲು ಹೇಳ್ತಾ ಇಲ್ಲ, ಮತ್ತು ಅವ್ರನ್ನ ಯಾರು ಉಳಿಸ್ಕೊಳ್ತಾ ಇದ್ದಾರೆ ಅಂತ. ಅದೇ ರೀತಿ ಅವರು ಬಿ ಜೆ ಪಿಗಳು ಅದನ್ನ ಮಾಡ್ತಾ ಇರ್ತಾರೆ. ಯಾಕೆ ಬಂತಂದ್ರೆ ತಪ್ಪು ಯಾರೂ ಮಾಡಲಿ, ಅವರು ಸ್ವತಃ ಸಿದ್ದರಾಮಯ್ಯ ಮಾಡಲಿ ಮತ್ತವ್ರು ಮಾಡಲಿ. ನೋಡಿ, ಸಿದ್ದರಾಮಯ್ಯನ ಮುಡಾಸಲವಾಗಿ ನಿಜವಾಗಿ ನೈತಿಕ ಹೊರೆ ಹೊತ್ತು ರಾಜೀನಾಮೆ ಕೊಡ್ಬೋದಾಯಿತು, ಕೊಡಲಿಲ್ಲ ಯಾಕೆ ಇವತ್ತು ಅವರು ಕೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಎಚ್ಚರಿಕೆ ಅವರು ಅವರು ಜವಾಬ್ದಾರಿ, ನೈತಿಕ ಜವಾಬ್ದಾರಿ. 555 ಎಕರೆ ಖನಿಜ ಭೂಮಿಯನ್ನು ಪರಂಪರೆ ಮಾಡಲಿಕ್ಕೆ ಕೊಂಡಂಥವ್ರು ನನ್ನ ಸೈನ ಅಲ್ಲ ನಾ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಹೆಂಗೆ ಇದು ಅದರ ಪ್ರತಿಯೊಬ್ಬರು ಆರೋಪಗಳಿದ್ದಾವೆ. ಮತ್ತು ಇದು ಹೆಂಗೆ ಅಂದರೆ ಪರಿಹಾರ ಯಾವಾಗ ಒಂದು ಭ್ರಷ್ಟಾಚಾರ ಭ್ರಷ್ಟಾಚಾರ ರೀತಿ ಬೆಳೀತಾ ಬೆಳೀತಾ ಹೋದ್ರೆ ಮುಂದಿದ್ದಕ್ಕೆ ಅಂತ್ಯವಾಗಂತ. ಇದರ ಅಂತ್ಯ ಮಾಡಲಿಕ್ಕೆ ಹೊರಟಂಥ ಕೇಜ್ರಿವಾಲ್ ಇವತ್ತು ಅದರಲ್ಲಿ ಸಿಕ್ಕೊಂಡಿದ್ದಾರೆ ಇವತ್ತು. ಅಂದ್ರೆ ಇದಕ್ಕಾಗಿ ನಮ್ಮ ಏನಪ್ಪ ಅಂದ್ರೆ ಈ ನಮ್ಮ ಬಿಹಾರದ ಮಾಜಿ ಮುಖ್ಯಮಂತ್ರಿ ಲಾಲು ಪ್ರಸಾದ್ ಯಾದವ್ ಹೇಳಿದ್ರು ಕೇಜ್ರಿವಾಲ್ಗೆ, ನೀವು ಬಂದಾಗ ಗೊತ್ತಾಗದ್ರಿ ರಾಜಕಾರಣದಲ್ಲಿ ಎಷ್ಟು ಡೀಪ್ ಅದ ಇದು ಅಂತ. ಡೀಪ್ ಅದ ಯಾಕಪ್ಪ ಅಂತಂದ್ರೆ ಯಾವುದೇ ರಾಜಕಾರಣ ಮಾಡಲಿ ಏನೂ ಮಾಡಲಿ ಅದಕ್ಕೆ ದುಡ್ಡು ಬೇಕಾಗ್ತದೆ ದೊಡ್ಡ ಪ್ರಮಾಣದಲ್ಲಿ. ಇವತ್ತು ಆ ರೀತಿ ಮಾಡಿಬಿಟ್ಟಿದ್ದೀವಿ. ದುಡ್ಡಿದ್ದರೆ ಮಾತ್ರ ಪೊಲಿಟಿಕ್ಸ್ ಪಾನು ಅಂತ ಮಾಡ್ತಾನೆ. ಎಲ್ಲದಕ್ಕೂ ಕೊಡಬೇಕಾಗಿದ್ದು ಓಟ್ ಹಾಕೋರು ಹಿಡ್ಕೊಂಡು ಅಲ್ಲಿ ಕಾರ್ಯಕರ್ತರು ಮತ್ತು ಅವರು ಏನೆಲ್ಲದಕ್ಕೂ ದುಡ್ಡು ಖರ್ಚು ಮಾಡಬೇಕು, ಆರಿಸಿ ಬಂದ ಮೇಲೆ ಮತ್ತು ಖರ್ಚು ಮಾಡ್ತಾ ಇರಬೇಕು. ಅದಕ್ಕೆ ನಾವು ಅನಿವಾರ್ಯವಾಗಿ ಭ್ರಷ್ಟ ಆಗ್ತಾ ಇದ್ದೀವಿ ಅನ್ನುವಂಥ ಒಂದು ಏನಪ್ಪ ಅಂದರೆ ಕ್ಲಿಯರೆನ್ಸ್ ಕೊಡ್ತಾ ಇದ್ದಾರೆ ಎಲ್ಲ ಭ್ರಷ್ಟ ಈ ಒಂದು ರಾಜಕಾರಣಿಗಳಾಗಿರ್ಬೋದು, ಭ್ರಷ್ಟ ಅಧಿಕಾರಿಗಳಾಗಿರ್ಬೋದು, ಅಧಿಕಾರಿಗಳು ಅಥವಾ ನೌಕರರು ಮೇಲ್ನೋರ ಮೇಲೆ ಹಾಕ್ತಾರೆ. ಇಲ್ಲರಿ ರಾಜಕಾರಣಿಗಳು ಇಷ್ಟು ತಿಂಗಳು ಕೊಡಬೇಕಾಗ್ತದೆ, ಅದಕ್ಕೆ ನಾವು ಹೊತ್ತ ವಸೂಲಿ ಮಾಡ್ತೀವಿ ಅಂತ ಹೇಳ್ತಾ ಇರ್ತಾರೆ. ಅದೆಲ್ಲ ಮಾತಾಡ್ತಾರೆ ಗುಪ್ತವಾಗಿ ಕಿವಿ ಕಿವಿಯಲ್ಲೇ. ಹೀಗಾಗಿ ಇವತ್ತು ಒಳ್ಳೆ ಆಡಳಿತ ಸಿಗಲಿ, ನಮಗೆ ಒಂದು ಪ್ರಾಮಾಣಿಕ ಆಡಳಿತ ಸಿಗಲಿ, ಎಲ್ಲರಿಗೂ ನೆಮ್ಮದಿ ಬದುಕು ಬರಲಿದ್ರೆ ಸಾಧ್ಯದನಾ ಅನ್ನುವಂಥದ್ದು ಮಾತು. ಯಾಕಂದ್ರೆ 2023 ಮೇದಾಗ ಬಂದರೆ ರೈತಕಾರಕ್ಕೆ, ಹಾಂ 2024 ಮೇಗೆ ಒಂದು ವರ್ಷ ಆಯಿತು. ಈ ಒಂದು ವರ್ಷದಲ್ಲಿ ಎಷ್ಟು ಪ್ರಕರಣಗಳ ಈಗ ದಾಖಲೆ ಮಾಡಿಸಿ ಶಿಕ್ಷೆ ಕೊಡಿಸಿದ್ರಪ್ಪ ಇವರು? ಯಾಕಂದ್ರೆ ಬರೀ ತನಿಖೆಗೆ ನಿಲ್ಲುವ ಮತ್ತು ತನಿಖೆಯಲ್ಲಿ ಆಗಬೇಕಲ್ಲ, ತನಿಖೆನ ಆಗ್ತಾ ಇರಲಿಲ್ಲ. ಈಗಿನ ಕೆಲವು ಕೊಟ್ಟಿದ್ದಾರೆ 190 ಪ್ರಸ್ತಾಪಗಳು ದೀರ್ಘಂದ ಸಕ್ಷಮ ಪ್ರಾಧಿಕಾರ ಬಳಿ, ಅಲ್ಲೇ ಸಕ್ಷಮ ಪ್ರಾಧಿಕಾರ ಅಂತ ಉಳಿದ್ಬಿಟ್ಟಾವೆ ಅಲ್ಲೇ. ಇನ್ನು 329 ಪ್ರಸ್ತಾಪಗಳು ಕಳಿಸಿದ್ದಾರೆ ಇವರ ಸಕ್ಷಮ ಪ್ರಾಧಿಕಾರ, ಅವ್ರ ಎನ್ಕ್ವೈರಿಗೆ ಹಾಕಿದ್ದಾರೆ. ಇನ್ನು ಎನ್ಕ್ವೈರಿ ಯಾವಾಗ ಆಗ್ತದ್ರಿ? ಇದು ಎಲ್ಲೇ ಮೊದಲು ಅದನ್ನು ಎನ್ಕ್ವೈರಿಗೆ ಹಾಕೋದಕ್ಕೆ ಲೇಟ, ಎನ್ಕ್ವೈರಿಗೆ ಹಾಕಿದ ಮೇಲೆ ಎನ್ಕ್ವೈರಿ ಮಾಡೋದು ಲೇಟ, ಎನ್ಕ್ವೈರಿ ಆದ್ರೆ ಮತ್ತೆ ಈ ಒಂದು ಇವ್ರ ಮೇಲೆ ಸಕ್ಷಮ ನ್ಯಾಯಾಲಯದಲ್ಲಿ ಹಾಕಿ ನ್ಯಾಯಾಲಯದ ತೀರ್ಮಾನ ಬರೋದು ಇನ್ನೂ ಲೇಟ. ಅಷ್ಟೊಳಗೆ ಸಾಕ್ಷಿಗಳು ಎಲ್ಲಿರ್ತಾವಲ್ಲ? ಯಾಕಂದರೆ ಭ್ರಷ್ಟಾಚಾರದ ಒಂದು ವಿರೋಧವಾಗಿ ಯಾರೋ ಕೇಸ್ ಮಾಡಿದ್ರು, ಅದಕ್ಕೆ ಸಾಕ್ಷಿಗಳು ಒದಗಿಸ್ಬೇಕಾಗಿದ್ದು ಕರ್ತವ್ಯ ಆಗ್ತದೆ. ಯಾರು ಆರೋಪ ಮಾಡಿದ್ರು ಅವರ ಅಲ್ಲಿ ಅಷ್ಟೊಳಗೆ ಏನೈತಿ ಸುದೀರ್ಘ ಈ ಪ್ರಕ್ರಿಯೆಯಲ್ಲಿ ಅವು ಸಾಕ್ಷಿಗಳು ಮರೆತು ಹೋಗ್ಬಿಟ್ಟಿರ್ತಾವೆ. ಮತ್ತು ಯಾರು ಯಾವ ಕೇಸ್ ಹಾಕಿದ್ರು ಸಹಿತ ಮರೆತು ಹೋಗುವಂಥ ಪರಿಸ್ಥಿತಿ ಅದಾವೆ. ಹೌದಪ್ಪ, ಈಗ ಹಾಕಿದ್ದಾರೆ, ಅದು ಎನ್ಕ್ವೈರಿ ನಡೆದ ಎನ್ಕ್ವೈರಿ ಮುಗಿದ ತಕ್ಷಣ ಏನಾಗಿದೆಪ್ಪ ಅಂದರೆ ನ್ಯಾಯಾಲಯದ ಮುಂದೆ ಬಂದಿದ್ದಾರೆ ಮಾತು ಬೇರೆ. ಇದಕ್ಕೆ ಈ ರೀತಿ ಒಂದು ವರ್ಷ ಮೇಲೆ ಹೋಗುತ್ತೆ. ಹಿಂದಿನ ಸರ್ಕಾರಗಳು ಹೆಂಗದವ್ರು ಎಲ್ಲರೂ ಯಾವ ಕಾಲಕ್ಕಾದರೂ ಅಷ್ಟೆ. ಆದರೆ ಇತ್ತೀಚೆಗೆ ಇನ್ನೂ ಮಂಡ್ರಾಗಿಬಿಟ್ಟಿದೆ ನಮ್ಮ ರಾಜಕಾರಣಿಗಳಾಗಿದ್ವಿ ಅಧಿಕಾರಿಗಳಾಯಿತು. ಯಾಕಂದರೆ ಒಂದೆದ್ದು ಆದಷ್ಟು ಸಾಧಿಸ್ಬಿಟ್ಟು ಯಾವುದೇ ಪಕ್ಷದವ್ರು ಇರಲಿ ತಮಗೆ ಅನುಕೂಲ ಆಗುವಂಥ ಅಧಿಕಾರಿಗಳನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಪದ್ಧತಿಗಳು ಸಾಕಷ್ಟು ಇದ್ದಾವೆ. ಈ ನೋಡಿ ನಮ್ಮ ಲೋಕಾಯುಕ್ತದ ಒಬ್ಬರು ಎಸ್ ಪಿ ಅವರು ಹಿಂದೆ ನಿಮ್ಗೆ ಗೊತ್ತಿದ್ದಾರೆ, ಇ ಡಿ ಜಿ ಅವರಿದ್ದಂಥವರು ಈ ನಮ್ಮ ಎಚ್ ಡಿ ಕುಮಾರಸ್ವಾಮಿಗಳು ಹಿಡಿದುಕೊಂಡಾಗ ಅವ್ರನ್ನೆಲ್ಲ ತನಿಖೆ ಮಾಡಿಕೊಂಡದ್ದು ಯಾವ ಆರೋಪ ಮಾಡಿದ್ರು ನಮ್ಮ ಎಚ್ ಡಿ ಕುಮಾರಸ್ವಾಮಿಗಳು, ಅದಕ್ಕೆ ಅವ್ರೇನು ಉತ್ತರ ಮಾಡಿರಿ? ನಾವು ಉತ್ತರ ಕೊಟ್ಟು ನೋಡ್ತಾ ಇದ್ದೀವಿ ಅಂತ. ಅಂದರೆ ಅಧಿಕಾರಶಾಹಿ ಅಧಿಕಾರಿ ಜನ ಜೊತೆಗೆ ರಾಜಕಾರಣಿಗಳು ಮತ್ತು ನೌಕರರು ಎಲ್ಲರೂ ಒಂದು ಹಿಡಿತದ ಒಂದು ಅವ್ರ ನಡುವೆ ಒಂದು ಸಂಬಂಧಗಳಿದ್ದಾವೆ. ಬಿ ಜೆ ಪಿಗೆ ಪರ ಇದ್ದಂಥ ಕೆಲವು ಜನ ಇದ್ದಾರೆ, ಜೆ ಡಿ ಎಸ್ ಪರ ಇದ್ದಂಥ ಅನೇಕ ಜನ ಇದ್ದಾರೆ, ಮುಂದೆ ಅದೇ ಕಾಲಕ್ಕೆ ಕಾಂಗ್ರೆಸ್ ಪರ ಇದ್ದಂಥ ಅನೇಕ ರಾಜಕಾರಣಿ ಇವರು ಅಧಿಕಾರಿಗಳಿದ್ದಾರೆ. ಇವರು ಕೆಲವೊಂದಿಷ್ಟು ಗುಂಪು ಮಾಡಿಕೊಂಡು ಈ ಒಂದು ಭ್ರಷ್ಟಾಚಾರನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೊಂಟಿದ್ದಾರೆ. ಇದಕ್ಕೆಲ್ಲರೂ ಕಾರಣರು ಇವರು, ಮತ್ತು ಇದ್ರ ಮೇಲೆ ನಾ ಹಂಸ ಇದ್ದ ಕಾರಣ ಜನಸಾಮಾನ್ಯರು. ಇದನ್ನು ಭಾಳ ನಾವು ಭಾಳ ಎಚ್ಚರಿಕೆಯಿಂದ ಈ ಮಾತನ್ನು ಬಳಸ್ತಾ ಇದ್ದೀನಿ ಇವತ್ತು. ಯಾಕಂದ್ರೆ ನಾವು ಎಚ್ಚರಿಕೊಳ್ತಾ ಇಲ್ಲ, ನಾವು ಕೇಳ್ತಾ ಇಲ್ಲ ಯಾಕಪ್ಪ ನಿಮ್ಮಲ್ಲಿ ಈ ಭ್ರಷ್ಟಾಚಾರ ತೆಗೆದು ಹಾಕಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತೇಳಿ ನಾವು ಕೇಳ್ತಾ ಇಲ್ಲ. ನಾವು ಅಷ್ಟೇ ಜವಾಬ್ದಾರರಾಗ
ಕೇವಲ ಒಂದು ಸೈಡ್ ಅಲ್ಲರೇ ಇದು ಎಲ್ಲರೂ ತಪ್ಪು. ಒಂದು ಕಡೆ ರಾಜಕಾರಣಿಗಳು, ಇನ್ನೊಂದು ಕಡೆ ಅಧಿಕಾರಿಗಳು. ಇವೆರಡು ರಾಜಕಾರಣಿಗಳು ಶಾಸಕಂಗಾದ್ರೆ ಅಧಿಕಾರಿಗಳು ಕಾರ್ಯಂಗಾದರು. ಮುಂದೆ ನ್ಯಾಯಾಂಗಕ್ಕೆ ಇವರು ಏನು ಕೊಟ್ಟಾಗ ನ್ಯಾಯಾಂಗ ತೆಗೆದುಕೊಳ್ಳುವಂಥದ್ದು, ತನಿಖೆಗೆ ಮಾಡಿ ಏನು ಮಾಡಿ ಕೊಟ್ಟಾಗ ತನಿಖೆ, ತನಿಖಾ ಸಂಸ್ಥೆಗಳು ಸರ್ಕಾರ ಆಗಿರ್ಬೋದು ಮತ್ತಾರ ಆಗಿರ್ಬೋದು ಆರೋಪ ಮಾಡಿದವರು ಅದನ್ನು ಪ್ರೂವ್ ಮಾಡೋಕ್ಕೆ ಹೋಗ್ಬೇಕು, ತನಿಖೆ ನಡೀಬೇಕು ಮಾಡಬೇಕು. ತನಿಖೆ ನಡೆಯೋದು ಸಾಕಷ್ಟು. ಲೋಕಾಯುಕ್ತ ದೂರದ್ರೆ ಈ ಭ್ರಷ್ಟಾಚಾರಿಗಳನ್ನ ಹಿಡಿಯೋದಕ್ಕೆ, ತನಿಖೆ ಮಾಡಿಸೋದಕ್ಕೆ ಅನ್ನೋದಷ್ಟು ಸತ್ಯದ. ಆ ಲೋಕಾಯುಕ್ತರಲ್ಲಿ ಇವತ್ತು CID ಇರಲಿ, CBI ಇರಲಿ, IT ಇರಲಿ, ED ಇರಲಿ, ಇವೆಲ್ಲ ತನಿಖೆ ಮಾಡುವಂಥವನ್ನ, ತನಿಖೆ ಮಾಡೋದು ಕೊಡುವಂಥವ್ ಇಲ್ಲೇ. ಇವೆಲ್ಲ ತನಿಖಾ ಸಂಸ್ಥೆಗಳು ಪ್ರಾಮಾಣಿಕವಾಗಿ ತನಿಖೆ ಮಾಡ್ತಾ ಇದ್ದವಳು ಮತ್ತೊಂದು ದೊಡ್ಡ ಪ್ರಶ್ನೆ ಇಡೋದ್ರಿ. ತನಿಖೆಗೆ ಹಾಕೋದು ಲೇಟ, ಆಮೇಲೆ ತನಿಖೆ ಆಗೋದು ಇನ್ನೂ ಲೇಟ. ಯಾಕಂದರೆ ತನಿಖೆ ಆಗಿದ್ದು ನಮ್ಮ ಎಚ್ ಡಿ ಕುಮಾರ ಸ್ವಾಮಿಗಳದ್ದು ಈಗ ಬಂದು ಬಿದ್ದದ. ಇವರು ಅಪರಾಧಿ ಅನ್ನುವಂಗೆ ತಪ್ಪದ ಇದ್ರ ಆರೋಪ ಪಟ್ಟು ರೆಡಿ ಅದ, ಆದರೆ ಅದು ನ್ಯಾಯಾಲಯಕ್ಕೆ ಬರ್ತಾ ಇಲ್ಲ. ನಮ್ಮ ರಾಜ್ಯಪಾಲ ಹಿಡ್ಕೊಂಡ್ಬಿಟ್ಟಿದ್ದಾರೆ ಅದನ್ನು. ಅದನ್ನು ಮತ್ತು ನಮ್ಮ ಜನಾರ್ದನ್ ರೆಡ್ಡಿ ಅವ್ರದ್ದು ಅಂದರೆ ಎಲ್ಲರೂ ತಮಗೆ ಅನುಕೂಲ ಆಗುವಂಗೆ ಅವತ್ತಿನ ಕೇಸ್ ನಡೆಸೋದ್ರಿಂದಾಗಿ ನ್ಯಾಯ ಸಿಗ್ತದೇನೋ, ಭ್ರಷ್ಟಾಚಾರ ಹೋಗ್ತದೇನೋ ಅಂತ ನಾವೆಲ್ಲ ಜನರಿಗೆ ಸುಸ್ತಾಗಿ ಹೋಗಿದ್ದಾರೆ ಜನ. ತುಟ್ಟಿ ಮಾರ್ಕೆಟ, ಮಾರ್ಕೆಟಲ್ಲಿ ಹೋದ್ರೆ ಎಲ್ಲ ಪ್ರತಿಯೊಂದು ವಸ್ತು ಹಾಯ್ಕ ಭಾಳ ಎತ್ತರಕ್ಕ. ಮುಂದೆ ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡ್ಸೋಕ್ಕಾಗ್ತಾ ಇಲ್ಲ, ಒಳ್ಳೆಯ ಶಿಕ್ಷಣ ಅದು ಗುಣಮಟ್ಟದ ಶಿಕ್ಷಣ, ನಾಳೆ ಉದ್ಯೋಗ ಸಿಗುವಂಥ ಶಿಕ್ಷಣ ಕೊಡಿಸ್ಲಿಕ್ಕಾಗ್ತಾ ಇಲ್ಲ. ಮತ್ತು ಅಂಥ ಶಿಕ್ಷಣ ಕೊಡಿಸ್ಬೇಕಂದ್ರೆ ಲ್ಯಾಕ್ಸ್ ಟುಗೆದರ್ ಖರ್ಚು ಮಾಡಬೇಕಾಗಿದ್ರಿ. ಅದರಾಗ MBBS ಅಂತ ಶಿಕ್ಷಣ ಪಡಿಸಬೇಕಾಗಿದ್ರೆ ಅದು ಏನಪ್ಪ ಪ್ರೈವೇಟ್ದಲ್ಲಿ ಮತ್ತೆ ಕಲಿಬೇಕಂದ್ರೆ ಯಾವ ರೀತಿ ಅದ. ಮತ್ತು ಸರ್ಕಾರಿ ಒಂದು ಕೋಟಾದಲ್ಲಿ ಸೆಲೆಕ್ಷನ್ ಆಗ್ಬೇಕಂದ್ರೆ ಅಲ್ಲಿ ಪೇಪರ್ ಲೀಕ್ ಆಗಿ ಯಾರ್ಯಾರು ಸೆಲೆಕ್ಷನ್ ಆಗಿ ಹೋಗ್ಬಿಡ್ತಾರೆ ಅದರಲ್ಲೇ. ಏನಿದೆ ಎಲ್ಲ ಅಧ್ವಾನಗಳು, ಎಲ್ಲ ಅಧ್ವಾನ ಮೂಲ ಕಾರಣ ಅಂದರೆ ಮನುಷ್ಯನ, ಅದರಲ್ಲೂ ಈ ರಾಜಕಾರಣಿಗಳ ಅಧಿಕಾರಿಗಳ ಒಂದು ಭಯಂಕರವಾದ ದುರಾಸೆ. ಯಾಕಂದರೆ ಅಧಿಕಾರ ಸಿಕ್ಕಂದ್ರೆ ಈಗ ಒಮ್ಮೆ ಏನೋ 5 ವರ್ಷ ಮಾಡ್ಕೊಂಡು ಹೋಗ್ಬೇಕು. ಪ್ರತಿಯೊಬ್ಬನು MLA ಮಾಡೋದ್ರಿಂದಾಗೆ ಅವ್ರು ಕೋಟ್ಯಾಧೀಶರಾದರು. ಅದ್ರ ವ್ಯವಸ್ಥೆ ಅಲ್ಲಿದ್ದಂಥ ಅಧಿಕಾರಶಾಹಿ ವರ್ಗದವರು ಅವ್ರು ಬದಲಾಗಿ ಸಾಧ್ಯ ಇಲ್ಲ. ಯಾರು ಬಂದರೂ ಬದಲಾಗೋದಿಲ್ಲ. ಅವ್ರಿಗೆ ಕೊಟ್ಟರೆ ಆಯ್ತಪ್ಪ, ಅವ್ರು ಕೊಡೋದು ಕೊಟ್ಟರೆ ಬಗೆ ಇಲ್ಲ ಅಂತ ಈ ಮಟ್ಟಕ್ಕೆ ಅಧಿಕಾರಶಾಹಿ ಜನ. ನಾವು ಕೊಟ್ಟಿವಲ್ಲ ಅವ್ರದ್ದು ಎಷ್ಟು ಬೇಕು ಅವ್ರ ಪರ್ಸೆಂಟ್ ಅಂತ ಅವ್ರಿಗೆ ತೊಗೊಂಡು ನಡೀರಿ, ನಾವು ಮಾಡ್ಕೊಳ್ತೀವಿ. ಈಗ ಪ್ರತಿಯೊಬ್ಬ ಅಧಿಕಾರಿ ಅದ್ರ ಹೆಡ್ ಮಾತಾಡೋ ಮುಂದೆ ಈ ದೇಶದ ಈ ಭ್ರಷ್ಟಾಚಾರ ಹೋಗೋದು ಭಾಳ ಕಷ್ಟ. ಅದಕ್ಕೆ ಯಾರು ಮಾಡಬೇಕಾಗಿದ್ದು ಅವರೇ ಈಗ ಭ್ರಷ್ಟರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸಕ್ಷಮ ಪ್ರಾಧಿಕಾರಕ್ಕೆ ಕಳಿಸ್ತಾ ಇಲ್ಲ, ಹೇಳ್ತಾ ಇಲ್ಲ ಅವ್ರಿಗೆ ಕಳಿಸ್ರಿ ಅವ್ರನ್ನ ಆಗಲಿ ಎನ್ಕ್ವೈರಿ ಅಂತೇಳಿ. ಅವ್ರು ಹೋಗ್ಲಾರ್ದ ಕೇಸ ಹೋಗ್ಲಾರ್ದ ಎನ್ಕ್ವೈರಿ ಹೆಂಗೆ ಹೋಗೋದಾ? ಎನ್ಕ್ವೈರಿಗೆ ಹೋದ್ಮೇಲೆ ಅದು ಮತ್ತೆ ಸುದೀರ್ಘವಾದಂಥದ್ದು. ಅದನ್ನು 1 ದಿವಸ 2 ದಿವಸ ಮುಗಿದಲ್ಲ, 6 ತಿಂಗಳು 1 ವರ್ಷ 2 ವರ್ಷ ಕೇಳಿದಾಗ ಮಿನಿಟ್ ತನಿಖೆ ಮುಂದುವರೆದು, ಕೇಳಿದಾಗ ಮಿನಿಟ್ ತನಿಖೆ ಮುಂದುವರೆದು ಹೇಳುವಂಥವು ಅನೇಕ ಕೇಸುಗಳಿದ್ದಾವೆ. ಅದನ್ನೇ ಫ್ರಾಡ್ ಕೇಸ್ಗಳಾಗ್ತಾ ಇದ್ದಾವೆ, ಬ್ಯಾಂಕ್ಗಳು ದರೋಡೆ ಆಗ್ತದೆ, ಮತ್ತೊಂದು ಏನೋ ಆಗ್ತದೆ, ಜನಸಾಮಾನ್ಯ ದುಡ್ಡು ಕದಿತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಮಾಡ್ತೀವಿ ರಾಜಕಾರಣಿ ಹೇಳೋದು ನೋಡಿದಾಗ, ಈ ದೇಶ ಎತ್ತು ಸಾಗಿದೆ ಅಂತೇಳಿ. ಅದಕ್ಕೆ ಈ ಒಂದು ಭ್ರಷ್ಟ ಮತ್ತು ದುರಾಡಳಿತದ ಸಿದ್ದರಾಮಯ್ಯ ಸರ್ಕಾರ ಇನ್ನು ತೆಗೆದು ಇನ್ನೊಬ್ಬರು ಯಾರಿದ್ದಾರೆ ಪ್ರಾಮಾಣಿಕರು, ಅದು ಒಂದಷ್ಟು ದೊಡ್ಡ ಪ್ರಶ್ನೆ ಆಗಿದೆ. ಸಿದ್ದರಾಮಯ್ಯ ದೊಡ್ಡ ಭ್ರಷ್ಟರೋ, ಯಡಿಯೂರಪ್ಪನ ಮಗ ವಿಜೇಂದ್ರ ದೊಡ್ಡ ಭ್ರಷ್ಟರೋ, ಅದಕ್ಕಾಗಿ ನಮ್ಮ HD ಕುಮಾರಸ್ವಾಮಿ ದೊಡ್ಡ ಭ್ರಷ್ಟರೋ ಅನ್ನೋದು ಇವತ್ತು ತೂಕ ಮಾಡಿ ನೋಡಬೇಕಾಗಿದೆ. ಯಾರು ಎಷ್ಟು ಭ್ರಷ್ಟರು ಅದಾರಪ್ಪ, ಎಷ್ಟೆಷ್ಟು ಲಕ್ಷ ಕೋಟಿಗಳನ್ನು ಮಾಡ್ಕೊಂಡು ಕೂತಿದ್ದಾರೆ ಇವರೆಲ್ಲ ಅಂತ. ಇವ್ರು ಯಾರೂ ಸಜ್ಜನರಿಲ್ಲ. ಇವ್ರದ್ದು ಇವತ್ತು ತನಿಖೆ ನಡೆದ್ರೆ ಇವ್ರದ್ದು ಮತ್ತೆ ತನಿಖೆ ಆಗಬೇಕಾಗಿದೆ. ಆಸ್ತಿ ಏನದ, ಎಷ್ಟದ ಅಂತೇಳಿ ಇವರೆಲ್ಲ ಮಿನಿಸ್ಟರ್ಸು ಎಲ್ಲರೂ ಎಷ್ಟು ಗಳಿಸಿದ್ರು, ಮೂರೇನ ಹೆಂಗೆ ಗಳಿಸಿದ್ರು, ಯಾವ ಒಂದು ನೆಲೆಯಲ್ಲಿ ಗಳಿಸಿದ್ರು. ಮೊದಲು ತನಿಖೆ ಆಗಬೇಕಾಗಿದ್ದು ಸಿದ್ದರಾಮಯ್ಯನವರು, ಮೊದಲು ತನಿಖೆ ಆಗಬೇಕಾಗಿದ್ದು ಅವ್ರ ಮಂತ್ರಿ ಮಂಡಲದ್ದು, ಅದು ಮೊದಲು ತನಿಖೆ ಆಗಬೇಕಾಗಿದ್ದು ಹಿಂದಿನ ಮಿನಿಸ್ಟರ್ಗಳದ್ದು, ಮೊದಲು ತನಿಖೆ ಆಗಬೇಕಾಗಿದ್ದು 224 ಶಾಸಕರು, ಹಿಂದಿನ ಶಾಸಕರು ತನಿಖೆ ಆಗಬೇಕಾಗಿದೆ. ತನಿಖೆ ಆಗೋದಷ್ಟೇ ಅಲ್ಲ, ನ್ಯಾಯಾಲಯಕ್ಕೆ ಹೋಗ್ಬೇಕಾಗಿದೆ. ನ್ಯಾಯಾಲಯಕ್ಕೆ ಹೋಗೋದಷ್ಟೇ ಅಲ್ಲ, ಸುಳ್ಳದ ಡಿಸಿಷನ್ ಆಗಬೇಕಾಗಿದೆ. ಅಂದಾಗ ಏನು ಇದು ಆಗೋದು ಯಾವಾಗಂತ, ಇದಾಗಿ ಸಾಧ್ಯ ಅಂತ. ಇದೆಲ್ಲ ಸಾಧ್ಯ ಇಲ್ಲ, ಆದರೂ ನಾವು ಚರ್ಚೆ ಮಾಡ್ತಾ ಇದ್ವಿ ಸಾಧ್ಯ ಇಲ್ಲ ಅಂತ. ಮತ್ತು ಮಾಡೋದು ಯಾವಾಗ, ಈಗಿರೋ ಹಾಯ್ದು ಬಂದು ಹಾಯ್ದು ಮತ್ತು ಹೇಳ್ತಾ ಇರೋದೇನು, ಜನ ಜಾಗ್ರತೆ ಆಗಬೇಕು. ಇವ್ರನ್ನ ಓಡಿಸೋದಕ್ಕಿರುವಂಥ ಒಂದು ದೊಡ್ಡ ಅಸ್ತ್ರ ಅಂದರೆ ನೋಟವನ್ನು ಬಳಸಬೇಕು ಅಂತ ಅನ್ನೋದು ಭಾಳಷ್ಟು ಸಲ ಹೇಳ್ತಾ ಇದ್ದೀನಿ ಈ ಮಾತನ್ನು. ಇದು ಬಳಸಿದ್ರೆ ಎಲ್ಲರೂ ಕೂಡ ಒಮ್ಮತದಿಂದ ಬಳಸಿದ್ರೆ ಈ ವ್ಯವಸ್ಥೆಗೆ ಏನಾದರೂ ಪರಿಹಾರ ಆಗ್ಬೋದೇನು? ಯಾಕಂದರೆ ಒಬ್ಬ ಹೈಯೆಸ್ಟ್ ಅನ್ನೋಂಥ ಒಬ್ಬ ಅಭ್ಯರ್ಥಿಯಿಂದಲೂ ನಮ್ಮ ನೋಟ ಹೈಯೆಸ್ಟ್ ಆದರೆ ಅಡ್ಮಿಟ್ ಅವ್ರು ಸೆಲೆಕ್ಟೆಡ್ ಆದಂಗೆ ಆಯ್ಕೆ ಆದಂಗೆ ಅದನ್ನು ತೊಗೊಂಡೋಗಿ ಅಲ್ಲಿತ್ತಂಥ ಎಲ್ಲರನ್ನೂ ಸಹಿತ ಅನರ್ಹ ಮಾಡುವಂಥದ್ದು. ಇಲೆಕ್ಷನ್ಗೆ ಇವರು ಅನರ್ಹ ಅದಾರ, ಡಿಸ್ಕ್ವಾಲಿಫೈ ಮಾಡಿರಿ ಅನ್ನುವಂಥದ್ದು ನಾವು ಕೇಳ್ಬೋದು. ಅದು ಇದೇ ಆಗ್ತಾಯಿಲ್ಲ ನಮ್ಮಲ್ಲೇ. ಇದಕ್ಕೆಲ್ಲ ಏನಪ್ಪ ಅಂತಂದ್ರೆ ನಮ್ಮ ಮಿನಿಸ್ಟರ್ಸ್, ನಮ್ಮ ಮುಖ್ಯಮಂತ್ರಿ, ನಮ್ಮ ಉಪಮುಖ್ಯಮಂತ್ರಿ, ಹಿಂದಿನಂಥ ಈ ಒಂದು ನಮ್ಮ ಆಡಳಿತ ಮಂಡಳಿ, ಅವರು ಎಲ್ಲರೂ ಕಾರಣೀಭೂತರಿದ್ದಾರೆ. ಅದಕ್ಕೆ ಈ ಹಿನ್ನೆಲೆಯಲ್ಲೇ ಈ ಭ್ರಷ್ಟಾಚಾರ ಪ್ರಕರಣ ವಿಚಾರಣೆ ಮಾಡಿರಿ, ಮತ್ತು ತನಿಖೆ ಮಾಡಿರಿ.
ಆಮೇಲೆ ಮತ್ತೆ ನ್ಯಾಯಾಲಯಕ್ಕೆ ಹೋಗ್ಬೋದು ನ್ಯಾಯಾಲಯ ಏನಾಯ್ತು ನೋಡೋಣ ಅಂತ ಹಿಂಗೆ ಅನ್ಬೇಕಾಗಿದೆ ಅಷ್ಟೇ ವಿನಃ ನ್ಯಾಯಾಲಯದಲ್ಲೂ ಭಾಳಷ್ಟು ಕೇಸುಗಳು ಬಿದ್ದು ಹೋಗ್ತಾವನು ಸತ್ಯದ. ಯಾಕಂದರೆ ಒಂದು ಏನೋ ನಾವು ಆರೋಪ ಮಾಡಿ ಕೇಸ್ ಸ್ಟ್ಯಾಂಡ್ ಮಾಡೋದ್ರೊಳಗೆ ಆರೋಪ ಮಾಡಿದವ್ರು ಪಾಪ ಜನಸಾಮಾನ್ಯರು ಅವ್ರು ಸರ್ಕಾರ ಹಿಂಗೆ ಮುಂದಾಕೋದು ಹೋಗ್ತದ್ರೆ ಪಾಪ ಎಷ್ಟು ದಿವಸ ಕೋರ್ಟ್ ಅಲ್ಲಿ ತರಲಿಕ್ಕೆ ಸಾಧ್ಯದ. ಮತ್ತು ಕೋರ್ಟ್ಗಳು ಸಹಿತ ಡೇಟ್ ಕೊಡೋದ್ರಿಂದಾಗೆ ಪಾಪ ಬೇಸತ್ತ ಜನ ಎಲ್ಲದ ಬಿಡ್ರಿ ಯಾರು ಬಿಡ್ದು ಏನು ಮಾಡಿ ನಾವು ಅಂತೇಳಿ ಇಂಥ ಒಂದು ಪರಿಸ್ಥಿತಿ ಈಗ ಎಲ್ಲ ಕಡೆ ಕಾಣ್ತಾ ಇದ್ವಿ ನಾವು. ಭ್ರಷ್ಟಾಚಾರದ ಏನು ಆರೋಪಗಳು ಯಾರು ಮಾಡಿದ್ದೀವಲ್ಲ ಅವ್ರ ವಿರುದ್ಧವಾಗಿ ನಮ್ಮ ಜನ ಎದ್ದು ನಿಲ್ಲಕ್ಕೆ ಹೇಗೆ ಆಗ್ತಾ ಇಲ್ಲಪ್ಪ ಅಂದ್ರೆ ಅವ್ರ ಜೊತೆ ಬಡದಾಳದೇನ್ರಿ ಡೇಟ್ ತೊಗೊತ ಹೋಗ್ತಾರೆ, ಡೇಟ್ ಮೇಲೆ ಡೇಟ್ ಹೋಗ್ತದೆ, ಆ ಸಮೀಪದಲ್ಲಿ ಮುಗಿದಿಲ್ಲ ಅನ್ನುವಂಥ ದೊಡ್ಡ ಕಾರಣವನ್ನು ಹೇಳ್ತಾ ಇದ್ದಾರೆ. ಇದು ಅಷ್ಟು ಸತ್ಯದ. ಯಾಕೆಂತಂದ್ರೆ ಈ ಒಂದು ಆರೋಪದಲ್ಲೇ ಅತ್ಯಂತ ಕಠೋರ ಸತ್ಯ ಏನಪ್ಪ ಅಂತಂದ್ರೆ ಜನಸಾಮಾನ್ಯರು ಇವತ್ತು ಪಾಪ ಅವ್ರ ಬದುಕ ಕಷ್ಟ ಆಗಿದೆ. ಮುಂಜಾನೆಯಿಂದ ಸಾಯಂಕಾಲವರೆಗೆ ದುಡಿದು ಹೊಟ್ಟೆ ತಿನಿಸ್ಕೊಳ್ಳೋದು ಮಾಡೋದು ಮಕ್ಕಳ ಶಾಲೆ ಅನಾರೋಗ್ಯದ ಜೊತೆಗೆ ಇವತ್ತಿನ ಫುಡ್ ವ್ಯವಸ್ಥೆಯಿಂದ ವಾತಾವರಣ ವ್ಯವಸ್ಥೆಯಿಂದ ಅನಾರೋಗ್ಯದ ಸಾಮಾನ್ಯವಾಗಿ ಎಲ್ಲರೂ ಕಾಣಲಿಕ್ಕಿರ್ತದೆ. ಹೀಗಾಗಿ ಏನಪ್ಪ ಅಂದ್ರೆ ಜನಸಾಮಾನ್ಯರು ಇವ್ರ ವಿರುದ್ಧ ಹೋರಾಟ ಮಾಡೋದು ಮೊದಲಿತ್ತು. ಒಂದು ಏನೋ ಜನ ಕೂಡ್ತಿದ್ರು ಹೋರಾಟ ಮಾಡ್ತಿದ್ರು ಸರ್ಕಾರಗಳ ವಿರುದ್ಧದ್ದು ಮತ್ತು ಮತ್ತೇನು ಮಾಡಿ ಆಂದೋಲನ ಮಾಡ್ತಾಯಿದ್ರು. ಇವತ್ತು ಆಂದೋಲನ ಮಾಡಲಿಕ್ಕೆ ಹೊರಟ್ರೆ ನಮ್ಮ ಮೋದಿ ಅಂಥವ್ರು ಸಿದ್ದರಾಮಯ್ಯ ಅಂಥವ್ರು ಏನಂತಾರೆ ಅದಕ್ಕಪ್ಪ ಅಂದ್ರೆ ಹೇ ಆಂದೋಲನ ಜೀವಿಗಳು ಅಂತ ಕರೀತಾರೆ ಅವ್ರನ್ನ. ಇವತ್ತು ಹೋರಾಟ ಮಾಡೋ ಸಹಿತ ತಪ್ಪನಿಸ್ಬಿಟ್ಟಿದ್ರಿ. ಯಾಕಂದ್ರೆ ಕೋರ್ಟ್ಗಳು ಸಹಿತ ಆದರೂ ನೀವು ಜನಸಾಮಾನ್ಯರ ಜನಜೀವನವನ್ನು ಅಸ್ತವ್ಯಸ್ತ ಮಾಡಿದ್ರಿ. ಈ ಹೋರಾಟ ಮಾಡೋಕ್ಕಿಂತಲೂ ನಿಮ್ದೇನಿದ್ರು ನೀವು ಕೋರ್ಟ್ ಮೂಲಕ ಬಗೆಹರಿಸಿದ್ರೆ ಮತ್ತು ಹಾದಿ ಹಿಡಿಸ್ರಿ ಅಂತ ಮಾತು ಬಂದ್ ಕರೆಯೋದ್ರಿಂದ ಮತ್ತೇನು ಮಾಡೋದ್ರಿಂದ ಇವೆಲ್ಲ ಸಾಧ್ಯ ಇಲ್ಲ. ಬಟ್ ಆದರೂ ಪ್ರತಿಭಟನೆ ಮಾಡುವಂಥ ಹಕ್ಕು ನಮಗೆ ಅದು ಇಲ್ಲಂತಲ್ಲ ಸಂವಿಧಾನ ಕೊಟ್ಟಂಥದ್ದು. ಆದರೆ ಎರಡು ಪ್ರತಿಭಟನೆ ಮಾಡೋದ್ರಿಂದ ಮತ್ತು ಅವು ಮೈ ಚುಚ್ಚುವುದಿಲ್ಲ ನಮ್ಮ ರಾಜಕಾರಣಿಗಳಿಗೆ ಅಥವಾ ಅಧಿಕಾರಿಗಳಿಗೆ. ನಾವು ಎಂಥ ಪ್ರತಿಭಟನೆ ಮಾಡಿದ್ರು ಸಹಿತ ಹಂಗೆ ಹೇಳ್ರಿ ಒಂದಿಷ್ಟು ರೊಕ್ಕ ಕೊಡ್ತಾನೆ ಕುಣ್ತಾನೆ ರೊಕ್ಕ ಕೊಡ್ತಾರೆ ಅಂದ್ರೆ ಕಪ್ಪ ಹೋಗ್ತಾನೆ ಇವರು. ಇವತ್ತು ಅನೇಕ ಪಾಪ ಹೋರಾಟಗಾರರ ಸಂಘಟನೆಗಳು ಈ ಮಾಮೂಲಿ ಆಪಾದನೆಯಿಂದ ನರಳುತ್ತಾ ಇದ್ದಾವೆ. ಅನೇಕ ನಮ್ಮ ಕರವೇ ಇರ್ಬೋದು, ಮತ್ತೇನು ಇರ್ಬೋದು, ಇನ್ನೂ ಅನೇಕ ಸಂಘ ಸಂಸ್ಥೆಗಳು ಇರ್ಬೋದು, ಇವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಏ ಕೇಳಿದ ತಕ್ಷಣ ಏ ಅವ್ರಿಗೆ ಕೊಟ್ಟಿಲ್ಲರೆ ಅದಕ್ಕೆ ಬಂದಾರ್ರಿ ಈ ರಾಜಕಾರಣಿಗಳು ಈ ರೀತಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿ ಅವು ಮೂಲ್ಗುಂಪು ಮಾಡಿಬಿಡ್ತಾ ಇದ್ದಾರಂತ. ಮತ್ತು ನಮ್ಮ ಆಂದೋಲನಕಾರರಲ್ಲಿ ಪಾಪ ಅವ್ರದ್ದು ಬದುಕು ನಡೆಯೋದು ಕಷ್ಟ ಆಗಿದೆ. ಜೊತೆಗೆ ಆಂದೋಲನ ಮಾಡ್ತಂದ್ರೆ ಜನ ಬೇಕು, ಜನಗಳು ಬರಲಿಕ್ಕೆ ಹಿಂದೆ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಅನೇಕ ಘಟನೆಗಳಲ್ಲಿ ಅನೇಕ ಭ್ರಷ್ಟಾಚಾರದ ಘಟನೆಗಳಲ್ಲೇ ಜನ ಸಹಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿ. ಯಾಕಂದರೆ ಅವ್ರು ಸಾಕ್ಷಿ ಹೇಳಿದಾರಂದರೆ ಅವ್ರಿಗೆ ಬೆನ್ನು ಹತ್ತದಪ್ಪ ಎಲ್ಲಿ ಉದ್ಯೋಗ ನಾವು ನಮ್ಮ ಹೊಟ್ಟೆ ಮುಂದೆ ಕಷ್ಟದ ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಮುಜೇಮ್ ಆಲಮ್ನೈ ಮುಜೇಮ್ ಆಲಮ್ನೈ ಹಿಂಗಂದ ತಕ್ಷಣ ನೀವು ಇದ್ದಂಥವ್ರ ಹೆಂಗೆ ನೀವು ಯಾವ ಆರೋಪ ಪಟ್ಟಿಯಲ್ಲಿ ಆರೋಪಿತರನ್ನಾಗಿ ಮಾಡಲಿಕ್ಕೆ ಸಾಧ್ಯ? ಸಾಕ್ಷಿ ಬೇಕಲ್ಲ ಯಾವುದಕ್ಕಾದರೂ ಮತ್ತು ಡಾಕ್ಯುಮೆಂಟ್ ಸಾಕ್ಷಿಗಳು ಅವರವ್ರು ಸುಮ್ಮನೆ ಅಧಿಕಾರಿ ಬಳಸಾಡ್ತಾ ಇದ್ದಾರೆ. ವಾಲ್ಮೀಕಿ ಹಗರಣ ಇರ್ಬೋದು, ಇವತ್ತು ಮೂಡ ಹಗರಣ ಇರ್ಬೋದು, ಇವರು 555 ಎಕರೆ ಖನಿಜ ಇರ್ಬೋದು ಹಗರಣ ಇದೆಲ್ಲ ಮೊದಲಾಗಿತ್ತು ಗೊತ್ತಿದ್ದು. ಅದು ಇದನ್ನು ಇಷ್ಟು ದಿವಸ ಬಿಟ್ಟರೆ ಯಾಕೆ ಅಂದ್ರೆ ಅವ್ರಿಗೆಲ್ಲ ಗೊತ್ತಿತ್ತು. ಈಗ ಅನಿವಾರ್ಯವಾಗಿ ಗ್ವಾಡಿ ಇರ್ತದೆ, ಅಳಿವೂ ಉಳಿಯೋ ಪ್ರಶ್ನೆ ಬಂದಾಗ ಒಬ್ಬರಿಗೊಬ್ಬರು ಆರೋಪ ಮಾಡ್ತಾ ಇದ್ದಾರೆ. ನಾಳೆ ಅದು ಬಗೆ ಇರ್ತಂದ್ರೆ ಮತ್ತು ಅವ್ರು ಹೊಂದಾಣಿಕೆ ಹಾಕೊಂಡು ಹೋಗ್ತಾ ಇದ್ದಾರೆ. ಹೀಗಾಗಿ ಭ್ರಷ್ಟಾಚಾರ ಅನ್ನುವಂಥದ್ದು ನಮ್ಮ ನಿರಂತರ ದೋಸ್ತಾಗಿ ಉಳಿದಿತ್ತೇನೋ, ಒಳ್ಳೆ ಆಡಕ್ಕೆ ಬರಲಿಕ್ಕಿಲ್ಲ. ಅತ್ಯಂತ ನೀವಿನಿಂದ ಈ ಮಾತು ಹೇಳಬೇಕಾಗಿದೆ. ಎಲ್ಲ ಇಂಥವ್ರೊಳಗೆ ನಾವೆಲ್ಲ ಬದುಕಬೇಕಾಗಿದೆ. ಜನಸಾಮಾನ್ಯರು ಇವತ್ತು ಜನಸಾಮಾನ್ಯರು ಹೆಸರು ಕೊಡಬೇಕಾಗಿದೆ. ಆಂದೋಲನ ಮಾಡೋದ್ರಿಂದ ಸಾಧ್ಯ ಇಲ್ಲ ಅಂತ ಅನಿಸೋದು ಇವತ್ತು. ಯಾಕಂದರೆ ಒಂದು ಆಂದೋಲನ ಮಾಡಬೇಕಾದ್ರೆ ಜನ ಬರಬೇಕು, ತಮ್ಮ ದುಡ್ಡು ಹಾಕ್ಕೊಂಡು ಗುದ್ದಾಡಬೇಕು. ಮೊದಲು ರೈತ ಸಂಘಟನೆ ನೋಡಿದ್ರು ಹೋರಾಟಗಳನ್ನು, ಪಾಪ ಅಡ್ಡಬೇಕು ಬುತ್ತಿಗಳನ್ನು ಹೋಗ್ತಾ ಇದ್ರು ಹೋರಾಟ ಮಾಡಲಿಕ್ಕೆ. ಇವತ್ತು ಅವರು ಧನದ್ದಾರೆ, ಏನು ಹೋರಾಟ ಮಾಡಿ ಏನು ಪೈರು ಸಾಧ್ಯದಂತೆ. ಯಾಕಂದ್ರೆ ದೆಹಲಿ ಸುತ್ತಮುತ್ತು ಪಂಜಾಬ್ ಮತ್ತು ಹರಿಯಾಣದ ರೈತರು ನಿರಂತರ ಒಂದು ವರ್ಷ ಆಂದೋಲನ ಮಾಡಿದರು, ಏನೂ ಆಗಲಿಲ್ಲ. ಹೀಗಾಗಿ ಅವರು ಬೇಸತ್ತಿದ್ದಾರೆ, ಇದೇನು ಆಗುವುದಿಲ್ಲ, ಬದ್ಲು ಆಗುವುದಿಲ್ಲ ಅಂತೇಳಿ. ಅದಕ್ಕೆ ಆದರೂ ಒಂದು ಭರವಸೆ ಇಟ್ಟುಕೊಂಡು ನಾವು ಮುಂದೆ ಹೋಗ್ಬೇಕು ಅಂತ ಹೇಳ್ತಾ ಈ ಒಂದು ಭ್ರಷ್ಟಾಚಾರ ಓಡಿಸೋದು ಹೆಂಗೆ ಸ್ವತಃ ಸಿದ್ದರಾಮಯ್ಯ ಇದಕ್ಕೆ ಇನಿಷಿಯೇಟ್ ಮಾಡಬೇಕಾಗಿದೆ, ಮುಂದೆ ಹೆಜ್ಜಿಡಬೇಕಾಗಿದೆ. ಆದರೆ ಇಡ್ತಾರೆ ಅವರು, ಯಾಕಂದ್ರೆ ಸುತ್ತಮುತ್ತ ಎಲ್ಲ ಭ್ರಷ್ಟ ಒಂದು ಗ್ಯಾಂಗನ್ನು ಕಟ್ಕೊಂಡಿದ್ದಾರೆ, ಅವ್ರು ಇವ್ರನ್ನ ಮಾಡಿಕೊಡ್ತಾರೇನು. ಒಂದೇ ಆ ಹೆಜ್ಜೆ ಇಡಾಕೊಂಡ್ರೆ ಅವ್ರನ್ನ ಗೌರ್ಮೆಂಟ್ ಇಳಿಸುವಂಥ ಸಾಧ್ಯತೆಗಳು ಇದ್ದಾವೆ. ಹೀಗಾಗಿ ಅವರು ಒಂದು ರೀತಿಯಿಂದ ತಾವು ಬೆಳೆದ ವಾತಾವರಣಕ್ಕೆ ತಾವು ಶರಣನಾಗಿರ್ತಾರೇನು ಅಂತ ಹೇಳ್ತಾ ಇದು ಸಿದ್ದರಾಮಯ್ಯರಿಂದನೂ ಸಾಧ್ಯ ಇಲ್ಲ ಇತ್ತುರ್ತಾ ಅಂತ ಹೇಳ್ತಾ ಇದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಬಿಡಲಿಕ್ಕೂ ಬೇಡ್ರಿ. ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನೋಡಿ. ವಂದನೆಗಳು.